ಆಗಸ್ಟ್ ಹದಿನೈದರ ನಂತರ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಒಂದಿಷ್ಟು ಬದಲಾವಣೆ ಆಗಬಹುದು ಅಂತ ಮು ಸುಳಿವನ್ನು ಮುಖ್ಯಮಂತ್ರಿಗಳು ತಮ್ಮ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ ಸಂಪುಟ ಸಭೆಯಲ್ಲಿ ಅನ್ನೋದು ನಮಗೆ ಹರಿದು ಬರುತ್ತಿರುವ ಮಾಹಿತಿ ಯಾವ ಬದಲಾವಣೆ ಯಾರಿಗೂ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದನ್ನು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳ್ತಿದ್ದಾರೆ ಇನ್ನು ಅಲ್ಲಿ ಪ್ರಹ್ಲಾದ್ ಜೋಶಿನೂ ಅದೇ ಹೇಳ್ತಿದ್ದಾರೆ ನಾನು ಯಡಿಯೂರಪ್ಪನ ಮೀಟ್ ಮಾಡಿದ್ದಕ್ಕೆ ಅರ್ಥ ಏನು ಹಾಕ್ಬೇಡ್ರಪ್ಪ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಿದ್ದಾರೆ ಡ್ಯಾಶ್ಟೇ ಇವಾಗ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಮಂತ್ರಿಗಳನ್ನೆಲ್ಲ ಆಚೆ ಕಳಿಸಿ ಅವರಿಬ್ಬರೇ ಮಾತಾಡೋದ್ರಂತೆ ಓಕೆ ಇರ್ಬೋದು ನಮಗೇನು ಗೊತ್ತು ನೀವು ಹೇಳಿದ್ದೆ ಸತ್ಯ ನೀವೇನು ಅನ್ಕೊತ ಮತ್ತೆ ನಾವೇನು ಮಾಡೋಕ್ಕಾಗುತ್ತೆ ಹೌದು मुख्यमंत्री जी के नेतृत्व में बोमई जी के नेतृत्व में बहुत अच्छा काम हो रहा है वी विल कंटेस्ट द द नेक्स्ट इलेक्शन अंडर लीडरशिप ऑफ बोमई एंड विल कम विद फुल मेजोरिटी और उनके ही नेतृत्व में हम लोग सरकार बनाएंगे एक कुछ नहीं है दिस इज ऑल क्रिएटेड बाय डी के शिव कुमार और सिद्धरमैया बिकॉज दे डोंट हैव एनी इशू सो है प्लानिंग दे आर ट्राइंग टू क्रिएट सच एश्यू की सी एम बदल रहा है दे इज नो इन थी याद प्रस्ताव ने इला ಮುಖ್ಯಮಂತ್ರಿ ಬದಲಾವಣೆ ಕೆಲವರು ಬೇಕಂತಲೇ ಇದನ್ನ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿ ಅವರು ಅಲ್ಲ ಜಗದೀಶ್ ಶೆಟ್ಟರ್ ಹೆಸರ ಮುನ್ನಲೆ ಯಾರು ತಗೊಂಬಂದ್ರು ಏನು ನನಗೆ ಗೊತ್ತಿಲ್ಲ ಆದ್ರೆ ಈಗ ನಮ್ಮ ರಾಷ್ಟ್ರೀಯ ನಾಯಕತ್ವ ಯಾವುದೇ ಚಿಂತನೆಯನ್ನ ನಡೆಸಿಲ್ಲ ಯಡರಪ್ಪ ಸಹಜ ಅಲ್ರಿಂದ ಬೇರೆ ಪಾರ್ಟಿ ಲೀಡರ್ಸ್ ಬೆಟ್ಟಾದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವು ಭೇಟಿದ್ರು ವಿಶೇಷ ಯಡಿಯೂರಪ್ಪ ನಾವು ಭೇಟದ ಏನು ಈಗೇನು ಇದ್ರ ಬಗ್ಗೆ ಏನು ಪ್ರಶ್ನೆ ಎಲ್ಲಿಯೂ ಚರ್ಚೆ ಆಗ್ತಾ ಇಲ್ಲ ಈಗ ಅದರಲ್ಲ ಮುಖ್ಯಮಂತ್ರಿ ಮತ್ತೆ ನೋಡ್ರಿ ಅದ್ರ ರೇ ಪ್ರಶ್ನೆ ಬಟ್ ಇದ್ರಲ್ಲಿ ಆಸಕ್ತಿ ಏನು ಸರ್ ಜನರಿಗೆ ಈ ಬದಲಾವಣೆಗಳಲ್ಲಿ ಏನಾದರೂ ಆಸಕ್ತಿ ಇದೆಯಾ ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನೋದು ಅಂತ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ ಬದಲಾವಣೆ ಇಲ್ಲ ಅಂತ ಅವ್ರು ಅರುಣ್ ಸಿಂಗ್ ಹೇಳಿದ್ರೆ ಕಾಂಗ್ರೆಸ್ನವ್ರದ್ದು ಕೆಲ್ಸದ ಅದು ಕರೆಕ್ಟ್ ಅದ ಕಾಂಗ್ರೆಸ್ನವ್ರು ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿರ್ಲಿಲ್ಲ ಇಡೀ ಸುರೇಶ್ ಗೌಡ್ರಿಗೆ ಎಲ್ಲಿಂದ ಬಂತು ಅಂತ ಕೇಳಬೇಕಲ್ವ ಅಪ ನೀವು ಕ್ರಮ ತಗೋಬೇಕು ಅಂತೆಲ್ಲ ಭಯ ಸ್ಟಾರ್ಟ್ ಆಗೋಗಿದೆ ಇನ್ನು ಮುಂದೆ ಸುರೇಶ್ ಗೌಡ್ರನ್ನ ಮಾತಾಡಿದ್ರೆ ನಾನು ಏನ್ ಮಾಡಲಿ ಸುರೇಶ್ ಗೌಡ್ರ ಯಾರು ಪ್ರಶ್ನೆ ಮಾಡಿಲ್ಲ ಒಂದ್ಸರ್ತಿ ಏನೋ ಸಿಎಂ ಬಿಟ್ರೆ ಚೀಫ್ ಮಿನಿಸ್ಟರ್ ಹೇಳ್ತಿದ್ದಾರೆ ಬದಲಾವಣೆ ಅಂತ ಇರ್ಬೋದು ಸಿಎಂ ಅವರೇ ಉಳ್ಕೋಬಹುದು ಪಕ್ಷದ ಅಧ್ಯಕ್ಷರ ಅವಧಿ ಮುಗಿಯೋ ಕಾರಣ ಹೊಸ ಅಧ್ಯಕ್ಷರು ಅಗ್ರೆಸಿವ್ ಆಗಿರೋರು ಯಾರೋ ಬರಬಹುದು ಅಥವಾ ಸರ್ಕಾರದ ಸೈಡಲ್ಲಿ ಒಂದು ನಾಲ್ಕಾರು ಮಂತ್ರಿಗಳನ್ನ ಹಿಂಗು ಹಂಗೂ ಮಾಡ್ಕೋಬಹುದು ಅಥವಾ ಸಂದೇಶ ಕಳಿಸೋಣ ಅಂತೇಳಿ ಒಂದೋ ಎರಡೋ ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡ ಮುಂದೆ ಬಿಡಬಹುದು ಜಾಗ ತುಂಬ ಅಡ್ಜಸ್ಟ್ಮೆಂಟ್ ಆಗಬಹುದೇನೋ ಒಂದು ನಿರೀಕ್ಷೆಗಳಿದೆ ನೋಡೋಣ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರದ್ದು ಮಾಡಿ ಹೈಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇವತ್ತು ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮಾತನಾಡಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ ಅಂಶಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ತೀರ್ಪಿನಿಂದ ಸಿದ್ದರಾಮಯ್ಯವ್ರಿಗೆ ಮುಜುಗರಾಗಿದೆ ಅಂತ ಅಶೋಕ್ ಹೇಳಿದ್ರೆ ಲೋಕಾಯುಕ್ತವೇ ಇದ್ದಿದ್ರೆ ರಾಜ್ಯದಲ್ಲಿ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಜೈಲೂಟ ಮಾಡಬೇಕಾಗಿತ್ತು ಅಂತ ಸರಣಿ ಟ್ವೀಟ್ ಮಾಡಿದೆ ಬಿಜೆಪಿ ಕ್ಯಾಬಿನೆಟ್ನಲ್ಲಿ ಅನೌಪಚಾರಿಕ ಚರ್ಚೆ ಆಗಿದೆ ಎಸಿಬಿ ಏನು ನಾವು ಪ್ರಣಾಳಿಕೆಯಲ್ಲಿ ಈಗಾಗಲೇ ನಾವೇನು ಹೇಳಿದ್ದೇವೆ ಅದಕ್ಕೆ ಬದ್ರಾಗಿದ್ದೇವೆ ಲಾ ಇಲಾಖೆ ಮತ್ತು ಎಜಿ ಅವರು ಸ್ಟಡಿ ಮಾಡಿ ನಮಗೆ ಏನೆಲ್ಲ ಅಂಶಗಳನ್ನ ಮಾಡಬೇಕಂತ ಹೇಳ್ತಾರೆ ಅವುಗಳನ್ನು ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಲೋಕಾಯುಕ್ತ ಬೇಡ ಎ ಸಿ ಬಿ ಬೇಕು ಅಂತೇಳಿ ಎಸಿಬಿಯನ್ನ ತಂದಂತವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅದರಿಂದ ಏನಾದರೂ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಇಟ್ಸ್ ಗುಡ್ ಡಿಸಿಷನ್ ಗೌರ್ಮೆಂಟ್ ಸಿಂಪಲ್ ಡಿಸಿಷನ್ ತಗೊಂಡಿದ್ದೀರಿ ಹಾಗೆ ಸಿಂಪಲ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಈ ತರ ಇರಬೇಕು ಡಿಸಿಷನ್ಗಳು ಎಸ್ ಇಟ್ ಶುಡ್ ಬಿ ಸ್ಟ್ರೈಟ್ ಆಂಬಿಗ್ಯೂಟಿಕ್ ಜಾಗ ಕೂಡದಲ್ಲಿ ಜನ ಅದನ್ನು ಇಷ್ಟಪಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋದ ಬರಬಹುದು ಪ್ರತಿರೋಧ ಬರಬಹುದು ಅಪಸ್ವರ ಬರಬಹುದು ಬಟ್ ಪೀಪಲ್ ವಿಲ್ ಲೈಕ್ ಇಟ್ ಹೌದು ನೇರವಾಗಿ ತೀರ್ಮಾನ ತಗೊಂಡ್ಬರ್ತಾ ಇರ್ಬೇಕು ತಪ್ಪು ಸರಿ ತಪ್ಪಾಯ್ತಾ ತಪ್ಪು ಮಾಡಿದೀವಿ ರೀ ರಿಪೇರಿ ಮಾಡೋಣ ಬನ್ರಿ ಜನ ಅಂತಾರೆ ಏ ಹಂಗೆ ಪಾರ್ಟಿ ಬಿಡ್ರಿ ಕರೆಕ್ಟ್ ಇದನ್ನು ಬಿಟ್ಟು ಬೇರೆ ದಾರಿ ನಿಮ್ಗೇನು ಇರಲಿಲ್ಲ ಅಂತ ನನ್ನ ವಾದ ಬಿ ಜೆ ಪಿಗೆ ಅವರೇ ಹೇಳ್ಕೊಂಬಿಟ್ಟಿದ್ರು ನನ್ನ ಪ್ರಕಾರ ನಿಮ್ಗೆ ಯಾವ ವಾದಾನೂ ಇರಲಿಲ್ಲ ಹೌದು ಸಿದ್ದರಾಮಯ್ಯವ್ರು ಜೈಲು ಊಟ ತಿಂತಿದ್ರೋ ಅಥವಾ ಮನೆ ಊಟ ತಿಂತಿದ್ರೋ ಜೈಲಲ್ಲಿ ಮನೆ ಊಟ ತಿಂತಿದ್ರೋ ಮನೆಯೇ ಜೈಲು ಮಾಡ್ಕೊತಿದ್ರೋ ನನಗೆ ಗೊತ್ತಿಲ್ಲ ಅದು ದಟ್ಸ್ ಎ ಡಿಫರೆಂಟ್ ಇಶ್ಯೂ ಟು ಮೀ ಓಕೆ ಬಟ್ ಮುಂದಿನ ನೋಡಿ ಈ ಭಾರತೀಯ ಜನತಾ ಪಕ್ಷದ ಟ್ವೀಟಾಸುರಿದ್ದಾರಲ್ಲ ಇವರಿಗೆಲ್ಲ ಒಂಚೂರು ಒಂದೆರಡು ಮೂರು ಹಳೆ ಕಥೆಗಳದ್ದು ಕ್ಲಾಸಾರು ಕೊಡ್ರಪ್ಪ ಯಾವ ಕಥೆಗಳು ಈಗ ಇತ್ತೀಚೆಗೆ ಯಾರ್ಯಾರನೋ ಕರ್ಕೊಂಬಂದು ಕೂರಿಸ್ಬಿಟ್ಟಿದ್ರಿ ಹಿಂಗೆ ಬರೆಯೋಕ್ಕೆ ನಿಮ್ಮ ಬೆಲಿನ ಭ್ರಷ್ಟಾಚಾರ ಮುಚ್ಚಿ ಹಾಕಲು ರಾಜ್ಯದಲ್ಲಿ ಎ ಸಿ ಬಿ ಸ್ಥಾಪನೆ ಕರೆಕ್ಟ್ ಓಕೆ ನೀವೇನು ಕಡೆದು ಕೊಂಟೆ ಹಾಕಿದ್ರಪ್ಪ ಅದು ಅಲ್ವಾ ಇದೇ ಹೈಕೋರ್ಟ್ ತೀರ್ಪು ಕೊಡುವುದಕ್ಕೆ ಮೊದಲು ಅಸೆಂಬ್ಲಿಯ ಒಳಗಡೆ ವಿ ವಿಡ್ರಾ ದಿಸ್ ಆರ್ಡರ್ ಅಂತ ಹೇಳಿದ್ದಿದ್ರೆ ಅದರ ಘನತೆ ಗೌರವ ನಿಮಗೂ ಬರ್ತಿತ್ತು ಹೋಗ್ತಿತ್ತೋ ಎಸ್ ಇವ್ರಿಗೆ ಬರ್ತಾ ಇತ್ತು ಅರ್ಕಾವತಿ ರೀಡು ಪ್ರಕರಣದಲ್ಲಿ ಲೋಕಾಯುಕ್ತ ದಾಖಲು ಕೇಸ್ ಒಂದು ವೇಳೆ ಇದ್ದಿದ್ದರೆ ಜೈಲೂಟ ತಿಂತ ಇದ್ದರು ಅಯ್ಯೋ ನಿಮ್ಮ ಭಾಷಣ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ ಹೋಗಿದೆ ಒಂದರಲ್ಲೂ ಒಂದೂ ಮಾಡಿಲ್ಲ ಮಾಡಿಲ್ಲ ಹಂಗಾಗಿ ಅವ್ರು ಮಾಡಿದ್ರು ಕಗ್ಗಲೆ ಹೈಕೋರ್ಟ್ ತೀರ್ಪಿನ ಮೂಲಕ ಸಿದ್ದರಾಮಯ್ಯಗೆ ಕಪಾಳ ಮೋಕ್ಷ ಮಾಡಿದೆ ಅಫ್ಕೋರ್ಸ್ ಇಟ್ ಇಸ್ ಅ ಸೆಟ್ ಬ್ಯಾಕ್ ಆಸ್ ಅಡ್ಮಿನಿಸ್ಟ್ರೇಟರ್ ಟು ಸಿದ್ದರಾಮಯ್ಯ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಹೌದು ಬಟ್ ನಿಮ್ಮ ವದಿನಲ್ಲಿ ಒಂದು ಅಪಿಡವಿಟ್ಟು ಹೋಗಿರ್ಬೇಕಲ್ಲ ಹೈಕೋರ್ಟ್ಗೆ ಡಿಫೆಂಡ್ ಮಾಡಿಕೊಂಡು ಈ ಸಿ ಬಿನ ಸಿಬಿನ ಹಾಕ್ತಾವ ಪಿಡವಿಟ್ನ ಕರ್ಕಂಬ ನಿಲ್ಲಿಸ್ರಿ ಅವ್ರ ಜನದ ಮುಂದೆ ಒಂದು ಬಿಟ್ಟು ಹೋಗಿದೆ ಕೇಳಿದ್ರೆ ನಮ್ಮ ಗಮನಕ್ಕೆ ಬರ್ದೇ ಹಾಕ್ಬಿಟ್ಟಿದ್ದಾರೆ ಹೋದ್ರಲ್ಲ ನಗದು ಬೀಳ್ತಾರೆ ಬೀಳಿ ಬಿಡ್ರಿ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಸಮರ್ಥ ಸಮರ್ಥನೆ ಮಾಡಬೇಡಿ ಈಗ ತೊಗೊಂಡಿರೋ ನಿರ್ಧಾರ ಸರಿ ಇದೆ ಹೌದು ಬಂದೋಬಸ್ತ್ ಮಾಡಿ ಹೆಡೆ ಮುರಿ ಕಟ್ಟಿ ಯಾರು ಬೇಡ ಅಂದವರು ನಿಮ್ಮನ್ನ ಸರ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಇದು ತೊಗೊಂಡಿದ್ದಾರೆ ತೀರ್ಮಾನ ತೊಗೊಂಡಿದ್ದಾರೆ ವಾಟ್ ನೆಕ್ಸ್ಟ್ ಅಂದರೆ ಹೆಂಗೆ ಸರ್ ಇವಾಗ ಇದು ಎಕ್ಸಿಕ್ಯೂಟ್ ಹೇಗಾಗಬೇಕು ಅಂತ ಅಲ್ಲ ಅದಕ್ಕೆ ಕೆಲವು ಪ್ರಕ್ರಿಯೆಗಳಿರುತ್ತವೆ ಅಧಿಸೂಚನೆ ವಾಪಸ್ ಆಗತ್ತೆ ವಾಪಸ್ ಅಲ್ಲಿಗೆ ಹೋಗುತ್ತೆ ಕೇಸ್ಗಳೆಲ್ಲ ಅಲ್ಲಿಗೆ ಹೋಗಬೇಕು ಮಾಡಬೇಕು ಪೋಸ್ಟಿಂಗ್ಸ್ ಎಲ್ಲ ಅಲ್ಲಿಗೆ ರಿವರ್ಟ್ ಹಾಕಬೇಕು ಅದ್ರದೆಲ್ಲ ಆರ್ಡರ್ಗಳು ಆಗಬೇಕು ಇವೆಲ್ಲ ಎ ಸಿ ಬಿಂತಾಗಿರೋ ಪೋಸ್ಟಿಂಗ್ ಇರುತ್ತೆ ಅದ್ರಲ್ಲಿ ಅಲ್ಲಿ ವಾಪಸ್ ಹೋಗಬೇಕು ಮಾಡ್ಬೇಕು ಅದಕ್ಕೊಂದು ಪ್ರಕ್ರಿಯೆ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಓಕೆ ಐ ಡೋಂಟ್ ಸೇ ನಾಳೆ ಬೆಳಗ್ಗೆ ಇಲ್ಲಿ ಬಾಗ್ಲಾಕು ಬಾ ಆ ಕಳ ಕುರ್ಶಿ ಕೂತ್ಕೋ ಅಂತ ಹಂಗ ಆಗಲ್ಲ ಅಂತ ಗೊತ್ತಿದೆ ನಾನು ಓಕೆ ಅಷ್ಟೇ ಇನ್ನು ವಿವಾದಾತ್ಮಕ ಎಸಿಬಿಯನ್ನು ರದ್ದು ಮಾಡಿ ಲೋಕಾಯುಕ್ತಕ್ಕೆ ಈ ಹಿಂದೆ ಇದ್ದ ಎಲ್ಲ ಅಧಿಕಾರವನ್ನು ಪುನರ್ ಸ್ಥಾಪನೆ ಮಾಡಿ ಹೈಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿಗೆ ಸಾಮಾನ್ಯ ವರ್ಗದಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆದರೆ ಭ್ರಷ್ಟರಿಗೆ ಮಾತ್ರ ಚಳಿ ಜ್ವರ ಶುರುವಾದಂಗೆ ಕಾಣಿಸ್ತಾ ಇದೆ ಕೆಲವು ಕಾರಣಗಳನ್ನ ಕೂಡ ಕೊಟ್ಟಿದೆ ಸಾಮಾನ್ಯ ಜನ ಸಂತೋಷವನ್ನು ವ್ಯಕ್ತಪಡಿಸಿದರೆ ಪ್ರಯೋಜನವಿಲ್ಲ ಅಸಹಾಯಕರಂತೆ ರಸ್ತೆಯ ಅಂಚಿನಲ್ಲಿ ನಿಂತಿಕೊಂಡು ಆನಂದವನ್ನು ಅನುಭವಿಸಿದರೆ ಯಾವ ಪ್ರಯೋಜನವೂ ಇಲ್ಲ ಇನ್ನೇನು ಮಾಡಬೇಕು ಈ ಭ್ರಷ್ಟರು ಕಚಡಾಗಳು ಕಂತ್ರಿಗಳು ಹೇಸ್ಗೆ ತಿಂದು ನಮ್ಮ ಮುಂದೆ ಪರ್ಫ್ಯೂಮ್ ಹಾಕೊಂಡು ಬರೋ ಗಿರಾಕಿಗಳಿಗೆ ನೀವು ಮತ ಹಾಕೋವಾಗ ಪಾಠ ಕಲ್ಸಕ್ಕೆ ಸ್ಟಾರ್ಟ್ ಆದರೆ ಮಾತ್ರನೇ ಆಗೋದಿದು ಅಲ್ಲಿ ಉತ್ತರ ಕೊಡಬೇಕು ರೆಫ್ಯೂಸ್ ಟು ದೆಮ್ ರೆಫ್ಯೂಸ್ ಟು ವೋಟ್ ದೆಮ್ ದೆ ವಿಲ್ ಕಮ್ ಟು ಸ್ಟ್ರೀಟ್ ಆಗ ದಾರಿ ಬರ್ತಾರೆ ಯಾಕೆ ಬರಲ್ಲ ನಾವು ಮಾಡಲ್ಲ ನಾವು ಸಂತೋಷ ಪಟ್ಟರೆ ಪ್ರಯೋಜನ ಏನು ನಮ್ಮ ಕೈಲಿರೋ ಅಸ್ತ್ರ ನಾವು ಬಳಸದೆ ಹೋದರೆ ಭ್ರಷ್ಟಾಚಾರ ತಡೆಯುವುದು ಸರ್ಕಾರದ ಉದ್ದೇಶವಾಗಿದ್ದರೆ ಹೈಕೋರ್ಟ್ ಹೇಳಿರೋದು ಸಿ ಸಿಎಂ ಅಧೀನಕ್ಕೆ ತರ್ತಿರಲಿಲ್ಲ ಇದು ಸಿದ್ದರಾಮಯ್ಯವರಿಗೆ ಬಿಜೆಪಿಗೆ ಅಲ್ಲ ಇತ್ತು ದಿಸ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅವತ್ತಿ ಪ್ರಶ್ನೆ ಕೇಳಿದ್ವಿ ಹೇಗೆ ಮುಖ್ಯಮಂತ್ರಿಯ ಅಧೀನದಲ್ಲಿ ಒಂದು ಭ್ರಷ್ಟಾಚಾರ ಸಂಸ್ಥೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಎಸ್ ಮುಖ್ಯಮಂತ್ರಿಗಳ ಮೇಲೆ ಆರೋಪಗಳು ಬರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಲ್ಲ ಯಾರ ಮೇಲಾರು ಆಗಲಿ ಈ ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಬಂತು ಇನ್ನೊಬ್ಬರ ಮೇಲೆ ಬಂತು ಮತ್ತೊಬ್ಬರ ಮೇಲೆ ಬಂತು ಪ್ರಶ್ನೆ ಮಾಡೋಕ್ಕೂ ಆಗಲ್ಲ ಹೀಗೆ ಹೋಮ್ ಸೆಕ್ರೆಟರಿಗೆ ರಿಪೋರ್ಟ್ ಮಾಡ್ಕೊಳ್ಳೋ ಅಂತ ಅಧಿಕಾರಿನ ಹೆಂಗ್ ತರ್ತಿದ್ದೀರಿ ಬಂಡತನ ಮುಂದಕ್ಕೆ ಹೋದ್ರು ಯಾರು ಕೊಡಲಿಲ್ಲ ಭ್ರಷ್ಟಾಚಾರ ಬದಲಿಗೆ ಲೋಕಾಯುಕ್ತ ಕಾಯ್ದೆಗೆ ನೀವು ಅಲ್ಲಿಗೆ ತಿದ್ದುಪಡಿ ತರಬೇಕಾಗಿತ್ತು ಒಂದು ವೇಳೆ ಹೌದು ರಾಜಕೀಯ ಹಸ್ತಕ್ಷೇಪಕ್ಕೆ ಅವಕಾಶ ಇತ್ತು ಈ ಈ ಹೊಸ ವ್ಯವಸ್ಥೆ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಕಮಿಷನರ್ ನೇಮಕ ಮಾಡಿದಂಗೆ ಎಸ್ ಪಿ ನೇಮಕ ಮಾಡಿದಂಗೆ ಇನ್ನೊಬ್ಬ ಅಧಿಕಾರಿ ಅಂತಂದು ಎ ಸಿ ಬಿಸ್ಥಾನ ಇಟ್ ರೀ ಅವರು ನೇಮಕಾತಿ ಆಗೋದೇ ಮುಖ್ಯಮಂತ್ರಿಯಿಂದ ಹೌ ಎಕ್ಸ್ಪೆಕ್ಟ್ ಇಮ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಚೀಫ್ ಮಿನಿಸ್ಟರ್ ಫೋನ್ ನೋಡ್ತದೆ ನೋಡಪ್ಪ ಅಂತಂದ್ರೆ ಯಾವ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ರಚನೆ ಆಗಿರಬಹುದಾದ ಜಾರಿ ನಿರ್ದೇಶನಾಲಯ ಮತ್ತು ಬಿ ಐನ ಕಾಂಗ್ರೆಸ್ ಪ್ರಶ್ನೆ ಮಾಡ್ತೀರಿ ಮೋದಿ ಅಡಿಯಾಳಾಗಿ ನಿಂತ್ಕೊಂಡಿದ್ದಾರೆ ಅವರಿಬ್ರು ಅಂತ ಇಲ್ಲಿ ಆರಡಿಯಾಳಿ ಇವರು ವೈ ನೋಬಡಿ ಟಾಕ್ಸ್ ಲಾಜಿಕ್ ಯಾರು ಮಾತಾಡಲ್ಲ ಎಲ್ಲ ಎಣ್ಣೆ ಹಾಕೊಂಡು ಸಿಡ್ ಸೀರ್ ಓಡ್ಬಿಡೋದು ತಮಗೆ ಪ್ರಶ್ನೆ ಮಾತ್ರ ಮುಂದಕ್ಕೆ ಬಂದ್ಬಿಡೋದು ಪ್ರಶ್ನೆ ಬರೀ ಉತ್ತರ ಕೊಡ್ರೆ ನೋಡೋಣ ಯಾರು ಕೊಡ್ತೀರಿ ಇಡಿ ಸಿ ಬಿ ಐ ಮೋದಿಯ ಕೈಗೊಂಬೆ ಇಲ್ಲಿ ಎ ಬಿಗೆ ನೀವೇ ಅಪಾಯಿಂಟ್ ಮಾಡೋ ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋರು ಕೈಗೊಂಬೆ ಅಲ್ಲ ಇನ್ಯಾವ ಬೊಂಬೆ ಅದು ಯಾರಿಗೆ ಈ ತರದ್ ಬಿಡ್ತೀರಿ ಸಮಯಕ್ಕೆ ತಕ್ಕಂಗೆ ಮಾತಾಡ್ತಾ ಹೋಗೋದು ಅಧಿಕಾರಸ್ಥರು ಅನುಕೂಲ ಮಾಡ್ಕೊಳ್ಳೋ ಬಿ ತೋರಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಾರ್ ಜಡ್ಜ್ಗಳು ಇದು ಪಾಪ ಹೌದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಆಗಿ ಹಿಡಿದ್ಬಿಟ್ರಿ ನೀವು ಸುಮ್ಮನೆ ಹಿಂಗೆ ಹಿಡಿದು ನೋಡೋದಲ್ಲ ಪಲ್ಸನ್ನ ನೀವು ಇಬ್ರು ನ್ಯಾಯಮೂರ್ತಿಗಳು ಇದೆ ಮೊಕ ನೋಡಿ ಹೇಳ್ಬಿಟ್ರಿ ಹಂಗೇನೆ ಪಟ್ಟಂತ ಸರಿಯಾಗಿ ನಾನು ಸರಿಯಾಗಿಲ್ಲ ಕರಪ್ಷನ್ ಪ್ರೊಟೆಕ್ಷನ್ ಬ್ಯೂರೋ ಸಿ ಬಿ ಅಲ್ಲ ಅಲ್ಲ ಸಿಪಿ ಗೃಹ ಇಲಾಖೆಯಲ್ಲಿ ಉನ್ನತ ಮಟ್ಟದ ನಿಷ್ಪಕ್ಷ ಆಗಲ್ಲ ಸ್ವತಂತ್ರವಾಗಿ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಯಾವುದೂ ಕ್ರಮ ಸರಿಯಾಗಿ ತಗೊಂಡಿಲ್ಲ ಇದರಲ್ಲಿ ಆಲ್ ರೈಟ್ ತಗೊಂಡಿದ್ದೀರಿ ಅಂತಲೇ ಇಟ್ಕೊಳ್ಳೋಣ ಬೇಕಾರೆ ಇದಾದ ಮೇಲೆ ಯಾವ ಸಂಸದರು ಸಚಿವರು ಶಾಸಕರ ವಿರುದ್ಧ ಏನಾದ್ರು ಒಂದು ಕೇಸ್ ಆಗಿದೆಯಾ ಕೇಳಿದ ಒಂದು ಸ್ಯಾಂಪಲ್ ಶಾರದಾಗಬಾರ್ದು ಅಂತಲೇ ತಂದಿದ್ದು ಅದಕ್ಕೆ ಲೋಕಾಯುಕ್ತ ಮಾಡಿದ್ದು ಅದಕ್ಕೆ ತಂದಿದ್ದು ಸ್ಥಾಪಿತ ಹಿತಾಸಕ್ತಿಗಳನ್ನು ರಚಿಸಲಿಕ್ಕೆ ಅಷ್ಟೇ ಇದು ಇನ್ನು ಎಂಥದ್ದು ಅಲ್ಲ ಹೋಗ್ಲಪ್ಪ ಅವ್ರ ಕೇಸ್ ಹಾಕಿದ್ರೆ ಬಿಟ್ರ ಮಿನಿಸ್ಟರ್ ಮೇಲ ಎಮ್ ಎಲ್ ಎ ಮೇಲೆ ಇನ್ನೊಬ್ಬರ ಮೇಲೆ ಲೋಕಾಯುಕ್ತಕ್ಕಿಂತ ಪರಿಣಾಮಕಾರಿಯಾಗಿ ಎ ಸಿ ಬಿ ಕೆಲಸ ಮಾಡಿದ್ಯಾ ಅದಕ್ಕೆ ಒಂದೇ ಒಂದು ದಾಖಲೆ ಇಲ್ವಲ್ಲಪ್ಪ ಕರೆಕ್ಟ್ ಇದೇ ಸಾರ್ ತುಂಬ ದಾಖಲೆ ಇದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದರಿಂದ ಒಳಗಡೆ ಇದ್ದವ್ರಿಗೂ ಹೊರಗಡೆ ಇದ್ದವ್ರಿಗಿಬ್ಬರಿಗೂ ಇಬ್ಬರಿಗೂ ಆಗಿದೆ ಒಳ್ಳೆಯದು ಸರ್ ಅದೇ ಮೂಲ ಉದ್ದೇಶನೇ ಅದಾಯ್ತಲ್ಲ ಅಂತಾಗತ್ತೆ ಸರ್ ನ್ಯಾಯಮೂರ್ತಿಗಳು ಇಬ್ಬರೂ ದ್ವಿಪಿ ದ್ವಿಸದಸ್ಯ ಪೀಠದಲ್ಲಿ ಇದ್ದವರು ಬಹಳ ಆಳವಾಗಿ ಇದನ್ನ ಕೇಳಿಸ್ಕೊಂಡಿದ್ದಾರೆ ಮತ್ತು ಅಧ್ಯಯನ ಸುಮ್ಮನೆ ಆಮೇಲೆ ಕೊಟ್ಟಿದ್ದಾರೆ ಪರ್ಫೆಕ್ಟ್ಲಿ ಗಾನ್ ಇನ್ ಟು ಇಟ್ ಕಾಂಗ್ರೆಸ್ ಪಕ್ಷದವ್ರ ಕಾಲದಲ್ಲಿ ಏನಾಯ್ತು ಮತ್ತೆ ಅವರು ಅಧಿಕಾರಕ್ಕೆ ಬಂದಾಗ ಅವರು ತಂದ್ರೆ ಎಂಟು ಲೋಕಾಯುಕ್ತ ವರದಿಯನ್ನು ಜಾರಿಗೆ ಯಾರು ಜೈಲಿಗೆ ಹೋಗಿಲ್ಲ ಅದರಲ್ಲಿ ಕೆಲವು ದಿವಸಕ್ಕೆ ಕೆಲವರು ಹೋಗಿ ಬಂದ್ರು ಮತ್ತೆ ಅಧಿಕಾರಕ್ಕೆ ಬಂದಿರ್ತಾನೆ ಅದರಿಂದ ಇದೆಲ್ಲ ನಾಟಕ ರೀ ಅವರು ಒಂದೇ ಇವರು ಒಂದೇ ಎ ಸಿ ಬಿ ಸಂಸ್ಥೆ ನೀವೆಲ್ಲ ನೋಡಿರ್ಬೇಕು ಒಬ್ಬ ಮಂತ್ರಿ ವಿರುದ್ಧ ಚಾರ್ಜ್ ಶೀಟ್ ಹಾಕಿಲ್ಲ ಒಬ್ಬ ಮುಖ್ಯಮಂತ್ರಿ ಏನ್ ಬಿಟ್ಟುಬಿಡಿ ಎಂ ಎಲ್ ವಿರುದ್ಧ ಹಾಕಿಲ್ಲ ಐ ಎ ಅಧಿಕಾರಿಗಳ ವಿರುದ್ಧ ಹಾಕಿಲ್ಲ ನಮ್ಮ ಮೇಲೆ ಪೊಲೀಸ್ನವ್ರು ಹಾಕಬಹುದು ವಿಚಾರಣೆ ಮಾಡಬಹುದು ಆರೋಪ ಪಟ್ಟಿ ಸಲ್ಲಿಸಬಹುದು ಮತ್ತೆ ಕೋರ್ಟ್ ವಿಚಾರಣೆ ಕೇಸ್ ನಡೆಸಬಹುದು ಆದ್ರೆ ಸರ್ಕಾರಿ ನೌಕರರ ವಿರುದ್ಧ ಅದು ರಾಜಕಾರಣಿಗಳನ್ನು ಸೇರಿಸಿ ಅವರ ವಿರುದ್ಧ ನೀವು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕಂತ ಈ ಸ್ಯಾಂಕ್ಷನ್ ತೆಗಿಬೇಕು ನನ್ನ ಅನಿಸಿಕೆ ಈ ಕಾನೂನು ಬ್ರಿಟಿಷ್ ಕಾಲ ಇದನ್ನು ರಕ್ಷಾ ಕವಚ ಮಾಡಿ ಇಟ್ಕೊಂಡಿದ್ದಾರೆ ಯಾಕೆ ಕೊಡ್ಬೇಕು ಕೊಡಬೇಕು ಸಾಹೇಬ ಕೇಳದಂಗೆ ಸಂತೋಷ್ ಹೆಗಡೆ ಅವರು ಪೂರ್ವಾನುಮತಿ ಬೇರೆಯವ್ರ ಆದ್ರೆ ಸ್ಟ್ರೈಟ್ ಅರೆಸ್ಟ್ ಬೇಕೋ ಬೇಡ ಅರೆಸ್ಟ್ ಮಾಡ್ಬೋದು ನೀವು ಇಲ್ಲಿ ಪರ್ಮಿಷನ್ ನನ್ನ ಹೆಸರಿನಲ್ಲಿ ಮಜಾ ಮಾಡ್ತಿರೋ ಹಿಡ್ಕೊಂಡ್ ಬರೋಣ ಅಂತಂದ್ರೆ ಪೂರ್ವಾನುಮತಿ ಬೇಕು ಕಳ್ಳನಿಗೆ ಪೂರ್ವಾನುಮತಿ ಸಜ್ಜನನಿಗೆ ಅಲ್ಲ ಕಲಿಯುಗ ಹೌದು ಸಜ್ಜನರಿಗಿದು ಕಾಲವಲ್ಲಪ್ಪ ಕಾಲವಲ್ಲ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗೆ ಜನರಿಗೆ ಕಾಲ ಅನುಮತಿ ಇಂತೆ ನಮಗೆ ಇಲ್ವಂತೆ ಅರೆಸ್ಟ್ ಬೇಕೋ ಬೇಡವೋ ಬಿಡುವ ಅಂತ ಒಳಗೇ ಯಾರು ಸುಪ್ರೀಂಕೋರ್ಟ್ ಹೈಕೋರ್ಟ್ ವರ್ಗ ಹೋಗ್ಬಿಟ್ಟು ವಾಯ್ ಯಾಕೆ ಬೇಕಿದು ಮೂರು ಪೂರ್ವಾನುಮತಿ ತಿರಂಗ ರಾಜ್ಯದಲ್ಲಿ ತಿರಂಗ ವಿಚಾರದಲ್ಲಿ ಕೆಸರ ಚಾಟ ಮುಂದುವರೆದಿದೆ ತಿರಂಗ ವಿಚಾರವಾಗಿ ಸಿಎಂ ಬೊಮ್ಮಾಯಿಗೆ ಹದಿಮೂರು ಪ್ರಶ್ನೆಗಳನ್ನು ಸಿದ್ದರಾಮಯ್ಯ ಕೇಳಿದ್ದಾರೆ ಟ್ವಿಟರ್ ಮೂಲಕ ಐವತ್ತೆರಡು ವರ್ಷ ಆರ್ ಎಸ್ ಎಸ್ ಕಚೇರಿ ಮೇಲೆ ತಿರಂಗ ಯಾಕೆ ಹಾರಿಸಿರಲಿಲ್ಲ ರಾಷ್ಟ್ರ ಧ್ವಜದಲ್ಲಿ ಮೂರು ಅನ್ನೋದೇ ಅಪಶಕನ ಇದು ಹಾನಿಕಾರಕ ಅಂತ ನಲ್ಲಿ ಪ್ರಕಟವಾಗಿದ್ದ ಲೇಖನ ಹೋಗ್ತೀರ ಟ್ವಿಟರ್ ಮೂಲಕ ಕೇಳಿರೋದ್ರಿಂದ ಟ್ವಿಟರ್ನಲ್ಲಿ ಅವ್ರು ಬಿಜೆಪಿಯವರು ಉತ್ತರ ಕೊಟ್ಕೊಳ್ಳಿ ಅದಕ್ಕೆ ಎಲ್ಲ ಕೊಡಬೇಕಾಗಿಲ್ಲ ಅದಕ್ಕೆ ಟ್ವಿಟರ್ ತಾನೆ ಟ್ವಿಟರ್ ಟು ಟ್ವಿಟರ್ ಹ್ಯಾಂಡಲ್ ಮಾಡ್ಕೊಳ್ಳಿ ಮ್ಯಾಟರ್ನ ಅವ್ರು ಹಂಗೆ ಉತ್ತರ ಹಂಗೆ ಮಾಡ್ಬೋದು ನಂಗೆ ಮಾಡ್ಬೇಕು ಮಿಡ್ಯಾನವರು ಟ್ವಿಟರ್ ಟು ಟ್ವಿಟರ್ ಹ್ಯಾಂಡಲ್ ಮಾಡ್ಕೊಳ್ಳ್ರೆ ಬಿಟ್ಬಿಡ್ಬೇಕಲ್ಲ ಅಲ್ಲಿ ಮಾಡಿದ್ನ ನಾವೇ ಕೊಡಿ ಬಟ್ ನಂದೊಂದು ಪ್ರಶ್ನೆ ಇದೆ ನಾವು ಕೇಳ್ಕೊಂಬ್ ಬಿಟ್ಬಿಡೋಣ ನಮ್ದು ಒಂದು ಟ್ವಿಟರ್ ಪ್ರಶ್ನೆ ಕೇಳ್ಬಿಡೋಣ ನೀವು ಬೇಕಾ ಟ್ವಿಟರ್ ಓಕೆ ನಾವು ಟ್ವಿಟರ್ ಮಾಡ್ಬಿಡೋದು ನಾವು ಟ್ವಿಟರ್ ಇಲ್ಲಿ ಉತ್ತರ ಕಂಡ್ರಿ ಕೊಡ್ಲಿ ಉತ್ತರ ಟ್ವಿಟರ್ ಏನು ಆರ್ ಎಸ್ ಎಸ್ ಕಚೇರಿನಲ್ಲಿ ಐವತ್ತೆರಡು ವರ್ಷ ಯಾಕರ್ಸಿಲ್ಲ ಮೂರ್ನ ಅಪ್ಷಕನ ಆರ್ಗನೈಸರ್ ಒಪ್ಪು ವಿರ ಎಲ್ಲ ಕರೆಕ್ಟ್ ಆಗಿದೆ ಸರ್ ನಿಮ್ ಪ್ರಶ್ನೆಗಳೆಲ್ಲ ಕರೆಕ್ಟ್ ಆಗಿದೆ ಉತ್ತರ ಉತ್ತರ ಕೊಟ್ಬಿಡಿ ಸರ್ ಅದಕ್ಕೆಲ್ಲ ಟ್ವಿಟರ್ ನಲ್ಲೇ ಕೊಡ್ಕೊಳ್ಳಿ ಟ್ವಿಟರ್ನಲ್ಲೇ ಅಲ್ಲಲ್ಲ ಅಲ್ಲ ಆಯ್ತಾ ಬಟ್ ನಂದು ಒಂದು ಪ್ರಶ್ನೆ ಇದೆ ಸೇರ್ಸ್ಕೊಂಡ್ಬಿಡಿ ಬಟ್ 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 ಎಲ್ರಿಗೂ ರೀಚ್ ಆಗುತ್ತೆ ಸರ್ ಟ್ವಿಟರ್ ಜನ ಆಗುತ್ತೆ ಬಿಡುತ್ತೆ ಅವ್ರ ಆಣೆ ಬರ ಬಿಡ್ರಿ ನಮ್ಗೆ ಯಾಕೆ ನನಗೆ ನನಗಿರೋದು ಒಂದೇ ಪ್ರಶ್ನೆ ಅದು ಆರ್ಗನೈಸರ್ ಲೇಖನ ಪ್ರಕಟ ಆಗಿದ್ದು ಯಾವಾಗ ಯಾವಾಗಲೂ ಇಪ್ಪತ್ತೈದು ವರ್ಷ ಹೆಡ್ಗೆ ವಾರ್ಸ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಯಾವಾಗಲೂ ಕರೆಕ್ಟಾ ಹೌದು ಅದಕ್ಕೆ ಈಗ ಬೊಮ್ಮೆ ಏನು ಉತ್ತರ ಕೊಡ್ತಾರೆ ಪಾಪ ಉತ್ತರ ಕೊಡ್ತಾರೀ ಅವಾಗ ಅವ್ರು ಯಾಕೆ ಅಂದ್ರೆ ನೀವು ಕಾಂಗ್ರೆಸ್ ವಿರೋಧಿ ರಾಜಕಾರಣಿಯಾಗಿ ಕಂಗೊಳಿಸುತ್ತಿದ್ದ ದಿನಗಳಿದ್ವಲ್ಲ ಕಾಂಗ್ರೆಸ್ ಸೇರಕ್ಕೆ ಮೊದಲು ಎಸ್ ಆಗ ಇಂದಿರಾ ಗಾಂಧಿ ರಾಜೀವ್ ಗಾಂಧಿನೆಲ್ಲ ಕ್ಯಾಕರ್ಸ್ ಉಗಿದೀರಲ್ಲ ಹೌದು ಅದೆಲ್ಲ ಅವತ್ತು ಒಪ್ಪಿಕೊಂಡು ಮಾತಾಡಿದ್ರ ಒಪ್ಕೊಳ್ಳದೇ ಮಾತಾಡಿದ್ರ ಒಪ್ಪಿಕೊಂಡೆ ಒಪ್ಕೊಂಡೇ ಮಾತಾಡ್ತೀವಿ ಟ್ವಿಟರ್ ಕೇಳ್ಬಿಟ್ರೆ ಆಯ್ತಲ್ಲ ಟ್ವಿಟರ್ ಅಲ್ಲಿ ಹೌದು ಅದಕ್ಕೆ ಉತ್ತರ ಕೇಳ್ಬಿಟ್ರೆ ಆಗೋಯ್ತು ಹ್ಞೂ ಉತ್ತರ ಕೊಡಿ ಅದಕ್ಕೆ ಅವತ್ತು ಮಾತಾಡಿದ್ದಿಲ್ಲ ಹೌ ಡಿ ಯು ಮೇಕ್ ಸಂಬಡಿ ಆನ್ಸರಬಲ್ ಟು ದಿಸ್ ಬೊಮ್ಮಾಯಿನ ಯಾವಾಗಲೋ ಆಗಿರೋದಕ್ಕೆ ಅದಕ್ಕೆ ಹೇಳಿದ್ದು ಇಂದಿರಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಬೈದಿದ್ರಲ್ಲ ಅಪ್ಪ ಇವರು ಹೌದು ಅದೇ ಈಗ ಯಾರು ಟ್ವಿಟ್ಟರ್ ಅವತ್ತಿಗೆ ಹೇಳಿದ್ರಲ್ಲ ಅದನ್ನು ಒಂದು ಒಪ್ಪಿ ಹೇಳಿದ್ದೀರಾ ಇವತ್ತು ಬದ್ಧವಾಗಿದ್ದೀರಾ ಇಲ್ಲವಾ ಹ್ಞೂ ಅಂದರೆ ಸುಮ್ಮನೆ ಇಲ್ಲಿಂದ ಮುಂದಕ್ಕೆ ರಾಜಕಾರಣ ಮಾಡ್ಕೊಂಡು ಹೋಗೋದು ಬಿಟ್ಟರು ಕೆದಿ ನಿಮ್ಗೆ ಏನು ಪರ್ಶಿಸಿಕತ್ತೀರಿ ಅವಾಗ ಬೈದಿಲ್ವಾ ಸಿದ್ದರಾಮಯ್ಯ ಕೊಂಚ ಬೈದಿದ್ದೀರಾ ಹೌದು ಮತ್ತೆ ಇನ್ನು ಎರಡು ಸಾವಿರದ ಐನೂರ ಅಡಿ ಉದ್ದದ ತಿರಂಗಾ ಯಾತ್ರೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ನಡೆದಿದೆ ಹಾಂ ಹೌದಾ ಹೌದು ಈಗೇನು ಇಪ್ಪತ್ತೆಂಟನೇ ತಾರೀಕು ಜನೋತ್ಸವ ಬೇರೆ ಮಾಡ್ತಾರಂತೆ ಹೌದು ಮಾಡಲಿ ಮಾಡಲಿ ಎಲ್ಲ ಒಳ್ಳೇದು ಅಲ್ವಾ ಹಾಂ ಎಲ್ಲ ಕಡೆ ನಡೀತಾ ಇದೆ ಬೆಳ್ಳೆನೇ ನಡೀತಿದೆಯಾ ನಡೀಲಿ ವಾಕಿ